ಬಾಯಿ ಒಣಗೋಗ್ತಿದೆ ಯಾವ ಜ್ಯೂಸ್ ಕುಡಿಯೋದು ಯಾವುದು ಕುಡಿದ್ರೆ ಬಾಡಿ ತಣ್ಣಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ ಕೆಲವರಿಗೆ ಬಾಯಾರಿಕೆಗೆ ನೀರೇ ಬೇಕು ಇನ್ನು ಕೆಲವರಿಗೆ ಫ್ರೂಟ್ ಜ್ಯೂಸ್ ಬೇಕು ಆದರೆ ಯಾವುದು ಕುಡಿದ್ರೆ ಒಳ್ಳೆಯದು ಯಾವ ಅಲ್ಲಿ ಯಾವ ಫ್ರೂಟ್ ಜ್ಯೂಸ್ ಕುಡಿಬೇಕು ಅನ್ನೋದು ಗೊತ್ತಿರಲ್ಲ ಕರ್ಬೂಜ ಹಣ್ಣು ಸುಮಾರು ತೊಂಬತ್ತು ಪ್ರತಿಶತ ನೀರನ್ನು ಹೊಂದಿರೋದ್ರಿಂದ ಈ ಬೇಸಿಗೆ ಕಾಲದಲ್ಲಿ ದೇಹವನ್ನು ಹೈಡ್ರೇಟ್ ಮಾಡುತ್ತದೆ ಇದು ಸ್ಕಿನ್ ಮತ್ತು ಹೇರ್ ಹೆಲ್ತ್ಗೆ ಬೆಸ್ಟ್ ಮತ್ತು ಇದು ಕೇವಲ ಬಾಡಿ ಹಾಗೂ ಹೆಲ್ತ್ ಗೆ ಮಾತ್ರ ವರದಾನವಾಗಿಲ್ಲ ಬದಲಾಗಿ ಸೌಂದರ್ಯವನ್ನು ಹೆಚ್ಚಿಸೋಕೆ ಬಾಡಿ ಒಳಗಿಂದಾನು ಹೆಲ್ಪ್ ಮಾಡುತ್ತೆ ಕಷ್ಟಪಟ್ಟು ತಗೊಂಡಿರೋ ಬೆಲೆಗೆ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಹಾಯ್ ಹಲೋ ನಮಸ್ಕಾರ ಆರೋಗ್ಯ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇಂಚರ ಶಂಕರ್ ಅಬ್ಬಬ್ಬ ಎಷ್ಟು ಬಿಸಿಲು ಎಷ್ಟೊಂದು ಸೆಕೆ ಬಾಯಿ ಒಣಗೋಗ್ತಿದೆ ಯಾವ ಜ್ಯೂಸ್ ಕುಡಿಯೋದು ಯಾವುದು ಕುಡಿದ್ರೆ ಬಾಡಿ ತಣ್ಣಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ ಕೆಲವರಿಗೆ ಬಾಯಾರಿಕೆಗೆ ನೀರೇ ಬೇಕು ಇನ್ನು ಕೆಲವರಿಗೆ ಫ್ರೂಟ್ ಜ್ಯೂಸ್ ಬೇಕು ಆದರೆ ಯಾವುದು ಕುಡಿದ್ರೆ ಒಳ್ಳೆಯದು ಯಾವ ಸೀಸನಲ್ಲಿ ಯಾವ ಫ್ರೂಟ್ ಜ್ಯೂಸ್ ಕುಡಿಬೇಕು ಅನ್ನೋದು ಗೊತ್ತಿರಲ್ಲ ಈ ಬಿಸಿಲಿಗೆ ಈ ಫ್ರೂಟ್ನ ತಿಂದರೆ ಅವ್ರು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬಾಡಿನೂ ಕೂಲಾಗಿರುತ್ತೆ ಯಾವುದಪ್ಪ ಆ ಫ್ರೂಟ್ ಅಂದರೆ ಅದೇ ರಸಭರಿತವಾದ ಸಿಹಿಯಾದ ಕರ್ಬೂಜ ಹಣ್ಣು ಕರ್ಬೂಜ ಹಣ್ಣನ್ನು ಹಾಗೆ ಕಟ್ ಮಾಡಿ ತಿನ್ಬೋದು ಅಥವಾ ಜ್ಯೂಸ್ ಹಾಗೂ ಪಾನಕವನ್ನು ಮಾಡಿ ಕುಡಿಯೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ಸ್ನ ಪರಿಹಾರ ಮಾಡ್ಕೋಬೋದು ಹೊಟ್ಟೆ ಕ್ಲೀನ್ ಆದರೆ ದೇಹದ ಬಹುತೇಕ ಎಲ್ಲ ಪ್ರಾಬ್ಲಮ್ಸ್ ಕೂಡ ದೂರ ಆಗುತ್ತೆ ಸೊ ಈ ಹಣ್ಣು ತಿನ್ನೋದ್ರ ಮೂಲಕ ಪ್ರಾಬ್ಲಮ್ಸ್ ದೂರ ಮಾಡ್ಕೋಬೋದು ಇನ್ನು ಡಿಹೈಡ್ರೇಷನ್ ತಡೆಗಟ್ಟೋಕೆ ಸಾಕಷ್ಟು ನೀರು ಕುಡಿಬೇಕು ಕರ್ಬೂಜ ಹಣ್ಣು ಸುಮಾರು ತೊಂಬತ್ತು ಪ್ರತಿಶತ ನೀರನ್ನು ಹೊಂದಿರೋದ್ರಿಂದ ಈ ಬೇಸಿಗೆ ಕಾಲದಲ್ಲಿ ದೇಹವನ್ನು ಹೈಡ್ರೇಟ್ ಮಾಡುತ್ತದೆ ಶ್ರೀರಾಮ ನವಮಿ ಹಬ್ಬ ಬಂದಾಕ್ಷಣ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಇರುವ ಹಣ್ಣು ಕರ್ಬೂಜ ಈ ಸಿಹಿಯಾದ ಹಣ್ಣಿಂದ ಪಾನಕವನ್ನು ತಯಾರಿಸಿ ಹಬ್ಬವನ್ನೇ ಆಚರಿಸಿ ಸಂಭ್ರಮಿಸುತ್ತಾರೆ ಬೇಸಿಗೆಯಲ್ಲಿ ಬಾಡಿಲಿ ಕೆಲವರಿಗೆ ಉರಿಯೂತ ಉಂಟಾಗುತ್ತೆ ಯೂರಿನ್ ಪ್ರಾಬ್ಲಮ್ಸ್ ಬರುತ್ತೆ ಹೇರ್ ಫಾಲ್ ಆಗುತ್ತೆ ಕಣ್ಣುರಿ ಇರುತ್ತೆ ಇದಕ್ಕೆಲ್ಲ ಈ ಕರ್ಬೂಜ ಹಣ್ಣಿನ ಜ್ಯೂಸ್ ಒಳ್ಳೆಯದು ಹೊಟ್ಟೆನ ಕೂಲ್ ಆಗಿಡೋದ್ರ ಜೊತೆಗೆ ಕಣ್ಣನ್ನು ಕೂಲಾಗಿಡುತ್ತೆ ಇನ್ನು ಹೊರಗಡೆ ಸಿಗೋ ಸಿಹಿ ಮತ್ತು ಕಾರ್ಬೋಹೈಡ್ರೇಟ್ ರೆಡಿಮೇಡ್ ಡ್ರಿಂಕ್ಸ್ ಬದಲಾಗಿ ಹೆಲ್ದಿ ಫ್ರೂಟ್ಸ್ ಜ್ಯೂಸ್ ಗಳನ್ನ ಕುಡಿಯೋದು ಬೆಸ್ಟ್ ಇದು ಸ್ಕಿನ್ ಮತ್ತು ಹೇರ್ ಹೆಲ್ತ್ ಗೆ ಬೆಸ್ಟ್ ಮತ್ತು ಇದು ಕೇವಲ ಬಾಡಿ ಹಾಗೂ ಹೆಲ್ತ್ಗೆ ಮಾತ್ರ ವರದಾನವಾಗಿಲ್ಲ ಬದಲಾಗಿ ಸೌಂದರ್ಯವನ್ನು ಹೆಚ್ಚಿಸೋಕೆ ಬಾಡಿ ಒಳಗಿಂದಾನು ಹೆಲ್ಪ್ ಮಾಡುತ್ತೆ ಸ್ಕಿನ್ ಅನ್ನ ಶುದ್ಧೀಕರಿಸಲು ಹೆಲ್ಪ್ ಮಾಡುತ್ತೆ ಇದರಲ್ಲಿ ಉತ್ತಮ ಪೋಷಕಾಂಶಗಳು ಇರೋದ್ರ ಜೊತೆಗೆ ಕಡಿಮೆ ಕ್ಯಾಲರಿ ಇರುತ್ತೆ ಸೊ ವೆಯ್ಟ್ ಲಾಸ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಮುಖ್ಯವಾಗಿ ಎಲ್ಲ ಹಣ್ಣುಗಳು ಅವುಗಳದೇ ಆದ ಪೋಷಕಾಂಶಗಳು ಹೊಂದಿದ್ದು ಆರೋಗ್ಯ ಮತ್ತು ಸೌಂದರ್ಯಕ್ಕೆ ಹೆಲ್ಪ್ ಮಾಡ್ತವೆ ಆದರೆ ನಾವು ಅದನ್ನು ಗುಡ್ಸ್ಕೋಬೇಕು ಅಷ್ಟೆ ಸೊ ಕರ್ಬೂಜ ಹಣ್ಣನ್ನು ತಿನ್ನಿ ಆರೋಗ್ಯನ ಕಾಪಾಡ್ಕೊಳ್ಳಿ ಇದಾಗಿತ್ತು ಇವತ್ತಿನ ಆರೋಗ್ಯ ಪ್ಲಸ್ ವಿಶೇಷ ಕಾರ್ಯಕ್ರಮ ಮತ್ತೆ ಇನ್ನೊಂದು ಟಿಪ್ಸ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ